ಪ್ರಚಲಿತ ವಾಹಿನಿಯ ವೀಕ್ಷಕ ಪ್ರಭುಗಳಿಗೆಲ್ಲ ನಮಸ್ಕಾರ. ಬಿಗ್ ಬಾಸ್ ಕನ್ನಡದ ಅತ್ಯಂತ ದೊಡ್ಡ ರಿಯಾಲಿಟಿ ಶೋಗಳಲ್ಲಿ ಒಂದು. ಒಂದು ಮನೆ ನೂರು ದಿನಗಳ ಆಟ, ಗೆಲ್ಲೋರು ಯಾರು ಸೋಲೋರು ಯಾರು ಅನ್ನೋದರ ಲೆಕ್ಕಾಚಾರ. ಹೊರಗೆ ಹಾಯಾಗಿ ಬದುಕಿದ್ದ ದೊಡ್ಡ ಮಂದಿನ ಕರ್ಕೊಂಡು ಬಂದು ಮನೆಯೊಂದರಲ್ಲಿ ಗುಂಪುಗೂಡಿಸಿ ಆಟ ಆಡಿಸಿ ಮೋಡಿ ಮಾಡಿಸಿ ಸುಸ್ತಾಗಿಸಿ ಮಸ್ತ್ ಎಂಟರ್ಟೈನ್ಮೆಂಟ್ ಕೊಟ್ಟು ಕಿಕ್ ನೀಡೋ ಒಳಾಂಗಣ ಕ್ರೀಡಾಂಗಣದ ಗೂಡು ಈ ಬಿಗ್ ಬಾಸ್. ಗೆಲ್ಲೋದಕ್ಕೆ ನಾಮುಂದು ತಾಮುಂದು ಅಂತ ಕಿತ್ತಾಡ್ಕೊಂಡು ಸಾವಿರ ಸರ್ಕಸ್ ಮಾಡಿಕೊಂಡು ಅಲ್ಲಲ್ಲಿ ಹುಸಿ ಮುನಿಸು, ಗ್ಯಾಪ್ನಲ್ಲಿ ಹಸಿ ಸೊಗಸು ಎಲ್ಲವನ್ನ ತೋರಿಸಿ ಆಡಿಸಿ ಮೋಡಿ ಮಾಡುವ ಮನೆಯೇ ಈ ಬಿಗ್ ಬಾಸ್ ಅಖಾಡ. ಇಂತಹ ಬಿಗ್ ಬಾಸ್ ಕನ್ನಡದ ಅಳಗುಳಿ ಮನೆಯಾಟದಲ್ಲಿ ಈಗ 11ನೇ ಸೀಸನ್. ಎಲ್ಲಾ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಮನೆ ಸೇರಿದ್ದಾರೆ. ಈಗಾಗಲೇ ಗೆಲುವಿನ ಆಟಕ್ಕೆ ನಾಂದಿ ಹಾಡಾಗಿದೆ. ಗೆಲ್ಬೇಕು, ಗೆದ್ದು ಬೀಗ್ಬೇಕು ಅಂತ ಸಕಲ ಸಿದ್ಧತೆಗಳಲ್ಲಿ ಆಟಗಾರರು ತಮ್ಮ ಆಟ ಶುರು ಮಾಡಿದ್ದಾರೆ. ಆದ್ರೆ ಈ ಬಾರಿಯ ಬಿಗ್ ಬಾಸ್ ಮನೆಯಲ್ಲಿ ಒಂದಲ್ಲ ಎರಡು ವಿಭಿನ್ನ ಬಾಗಿಲುಗಳಿವೆ. ಅದುವೇ ಸ್ವರ್ಗ ನರಕದ ಕಾನ್ಸೆಪ್ಟ್. ಈ ಕಾನ್ಸೆಪ್ಟ್ ಬಿಗ್ ಬಾಸ್ ನೋಡೋರ್ಗೆ ಮತ್ತಷ್ಟು ಕುತೂಹಲ ಹೆಚ್ಚಿಸಿದೆ. ಹಾಗಾದ್ರೆ ಈ ಸ್ವರ್ಗ ನರಕದಲ್ಲಿ ಏನೇನಿದೆ ಅನ್ನೋದನ್ನ ತಿಳಿಯುವ ಸಣ್ಣ ಪ್ರಯತ್ನ ಮಾಡೋಣ. ಈ ಬಾರಿಯ ಬಿಗ್ ಬಾಸ್ ಮನೆ ಎರಡು ಭಾಗ ಆಗಿದೆ. ಈ ಬಾರಿಯ ಬಿಗ್ ಬಾಸ್ ಸೀಸನ್ನಲ್ಲಿ ಕಂಟೆಸ್ಟೆಂಟ್ಗಳಿಗೆ ಸ್ವರ್ಗದ ಸುಖ ಸಿಗಲಿದೆ. ಹಾಗಂತ ನೀವು ಏನೇನೋ ಇಮ್ಯಾಜಿನೇಷನ್ ಮಾಡ್ಕೋಬೇಡಿ. ಬಿಗ್ ಬಾಸ್ ಮನೆಯ ಸ್ವರ್ಗ ಅಂದ್ರೆ ಈ ಸ್ವರ್ಗದಲ್ಲಿ ಸುಖದ ಸುಪ್ಪತ್ತಿಗೆ ಇಲ್ಲದೆ ಇದ್ರೂ ಕೂಡ ಬದುಕು ಚೆನ್ನಾಗಿರುತ್ತೆ. ಊಟ ಸಖತ್ತಾಗಿ ಇರದೆ ಇದ್ರೂ ಕೂಡ ಉತ್ತಮವಾಗಿರುತ್ತೆ. ಬೇಕಾದಾಗ ನಿದ್ದೆ ಇಲ್ಲದೆ ಇದ್ರೂ ಆರಾಮಾಗಿರುತ್ತೆ. ಎಲ್ಲ ಸೌಲಭ್ಯ ಇಲ್ಲದೆ ಇದ್ರೂ ಏನ್ ಬೇಕೋ ಅಷ್ಟು ಮಾತ್ರ ಇದ್ದೇ ಇರುತ್ತೆ. ಇನ್ನು ಮನುಷ್ಯನಾದವನು ನರಕ ಅಂದ್ರೆ ಅಯ್ಯೋ ಬೇಡ ಸ್ವಾಮಿ ಅಂತಾನೆ. ಯಾಕಂದ್ರೆ ನರಕದ ದರ್ಶನ ಯಾರಿಗೂ ಬೇಡವಾಗಿರುತ್ತೆ. ಆದ್ರೆ ಈ ಬಾರಿಯ ಬಿಗ್ ಬಾಸ್ ಅದನ್ನ ಕಂಟೆಸ್ಟೆಂಟ್ಗಳಿಗೆ ನೀಡಲು ಮುಂದಾಗಿದೆ. ಈ ನರಕ ಎಣ್ಣೆಯಲ್ಲಿ ಕರಿಯೋ ಶಿಕ್ಷೆ ನೀಡದೆ ಇದ್ರೂ ಕೂಡ ನೋವಲ್ಲಿ ಬೇಯಿಸುತ್ತೆ. ಹಾಸಿಗೆ ಮುಳ್ಳಿನದ್ದು ಅಲ್ಲದೆ ಇದ್ರೂ ಕೂಡ ನಿದ್ರೆ ಕಸಿಯುತ್ತೆ. ಉಪವಾಸ ಇಲ್ಲದೆ ಇದ್ರೂ ಕೂಡ ಊಟಕ್ಕೆ ಹೋರಾಟ ಮಾಡಬೇಕಾಗುತ್ತೆ. ಕಣ್ಣೆದುರು ಸ್ವರ್ಗ ಕಂಡ್ರೂ ಅದನ್ನ ಅನುಭವಿಸೋದಕ್ಕೆ ಆಗೋದಿಲ್ಲ. ಹೊಸ ಅನುಮಾನಗಳಿಂದಲೇ ಹೊಸ ಕುತೂಹಲದಿಂದಲೇ ತಯಾರಾಗಿದೆ ಬಿಗ್ ಬಾಸ್ ಮನೆ. ಇದು ಸ್ವರ್ಗ ನರಕದ ಹೊಸ ಅಧ್ಯಾಯ. ಇದು ಹೊಸ ಸೀಸನ್. ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಶೋ ಇದು ಕನಸಿನ ಕೋಟೆ. ಅವರವರ ಪ್ರಪಂಚದಿಂದ ಕಳೆದು ಹೋಗಿ ಬಿಗ್ ಬಾಸ್ ಪ್ರಪಂಚದೊಳಗೆ ತಮ್ಮನ್ನು ತಾವೇ ಹುಡುಕುವ ಆಟ ಇದು. ಬಂದೋರ್ಗೆ ಇಲ್ಲಿ ಬದುಕೋದು ಕಷ್ಟ ಅಂತ ಅನಿಸಿದೆ. ಹಿರಿಯರು ಇಲ್ಲಿ ನಡೆಯುವ ಜಗಳಗಳಿಗೆ ನಾವೇ ಗಾಡ್ಫಾದರ್ ಅಂತಿದ್ದಾರೆ. 10 ವರ್ಷಗಳ ಈ ಜರ್ನಿಗೆ ಬಿಗ್ ಬಾಸ್ ಯಾರು ಅನ್ನೋ ಕುತೂಹಲ ಇದ್ದೇ ಇದೆ. ಎಷ್ಟೇ ಸಲ ಉತ್ತರ ಕೊಟ್ಟರು ಕೂಡ ಬಿಗ್ ಬಾಸ್ ಸ್ಕ್ರಿಪ್ಟೆಡ್ ಹೌದೋ ಅಲ್ವೋ ಅನ್ನೋ ಅನುಮಾನ ಕೂಡ ಹಾಗೇ ಇದೆ. 10 ವರ್ಷಗಳಿಂದ ಈ ಆಟ ನಡೆಯುತ್ತಲೇ ಇದೆ. ಆದ್ರೆ ಈ ಬಾರಿಯ ಆಟ ತುಸು ಉಲ್ಟಾಗಿದೆ. ಒಂದಾಗಿದ್ದ ಮನೆ ಈಗ ಎರಡಾಗಿದೆ. ಈಗಾಗಲೇ ಬಿಗ್ ಬಾಸ್ ಕುರಿತು ಫ್ಯಾನ್ಸ್ ಬಾಯಿಯಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಟಾಕ್ಸ್ ಜೋರಾಗಿದೆ. ಜನ ತಮ್ಮ ತಮ್ಮ ಅಭಿಪ್ರಾಯಗಳನ್ನ ತಮಗೆ ತಿಳಿದಂತೆ ಹಂಚಿಕೊಳ್ತಿದ್ದಾರೆ. ಈಗಂತೂ ಆಟ ಶುರುವಾಗಿದೆ. ಲೈಟ್ ಆಗಿ ಫೈಟ್ಗಳು ನಡೆಯುತ್ತಿವೆ. ಮುಂದೇನಾಗುತ್ತೆ, ಯಾರ ಆಟ ಹೇಗಿರುತ್ತೆ ಅನ್ನೋದು ದಿನ ಕಳೆದಂತೆ ತಿಳಿಯುತ್ತೆ. ಕಿಚ್ಚನ ಜೊತೆ ಈ ನೂತನ ಗೇಮ್ನ ಕಿಕ್ ಹಾಗೆಯೇ ಉಳಿಯುತ್ತೆ. ಇದು ಈ ಕ್ಷಣದ ವಿಶೇಷ ವಿಡಿಯೋ. ಈ ರೀತಿಯ ವಿಭಿನ್ನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಯೇ. ನಮಸ್ಕಾರ.